ಜನರು ಎಲ್ಲಿಯವರೆಗೆ ಶೈಕ್ಷಣಿಕವಾಗಿ ಜಾಗೃತರಾಗುವುದಿಲ್ಲವೋ ಅಲ್ಲಿಯವರೆಗೆ ಭಾರತ ದೇಶದ ಭವಿಷ್ಯ ಉಜ್ವಲವಾಗುವುದಿಲ್ಲ ಎಂದು ಕವಲಗುಡ್ಡದ ಅಮೋಘ ಸಿದ್ದೇಶ್ವರ ಸಿದ್ದಾಶ್ರಮ ಶ್ರೀ ಅಮರೇಶ್ವರ ಸ್ವಾಮೀಜಿ ಅಭಿಮಯ ವ್ಯಕ್ತಪಡಿಸಿದರು. ಅವರು ಕುಡಚಿ ಮತಕ್ಷೇತ್ರದ ಅಳಗವಾಡಿ ಗ್ರಾಮ ಪಂಚಾಯತ ಮಹಾತ್ಮ ಗಾಂಧಿ ಸಭಾಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ತಾಲೂಕು ಪಂಚಾಯತ ಇಒ ವಿಠಲ ಚಂದರಗಿ ನೂತನ ಸಭಾಭವನ ಉದ್ಘಾಟಿಸಿ ಮಾತನಾಡಿ, ಗ್ರಾಮ ಪಂಚಾಯಿತಿಗಳು ಸರ್ವಾಂಗೀಣ ಅಭಿವೃದ್ಧಿಗೆ ಸದಸ್ಯರ ಹಾಗೂ ಗ್ರಾಮಸ್ಥರು ಸಹಕಾರ ಬಹಳ ಮುಖ್ಯ ಎಂದು ಹೇಳಿದರು. ಕೇಲಿ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ ಹನುಮಂತ ಗುರವ ಮಾತನಾಡಿ, ಇಂದಿನ ಯುವಕರು ಮೊಬೈಲ್ದಿಂದ ಪುಸ್ತಕ ಓದುವುದು ಕಡಿಮೆಯಾಗಿದೆ. ಗ್ರಾಮದಲ್ಲಿನ ವಿದ್ಯಾರ್ಥಿಗಳು ಪುಸ್ತಕ ಓದುವುದು ರೂಢಿ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳಲ್ಲಿ ಓದುವ ಅಭಿರುಚಿ ಹೆಚ್ಚಿಸಲು ಗ್ರಾಮ ಪಂಚಾಯಿತಿಯವರು ಗ್ರಾಮದಲ್ಲಿ ಸುಸಜ್ಜಿತ ಡಿಜಿಟಲ್ ಗ್ರಂಥಾಲಯ ನಿರ್ಮಾಣ ಮಾಡಿದ್ದಾರೆ. ಗ್ರಂಥಾಲಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಗ್ರಾಮ ಪಂಚಾಯತ ಅಧ್ಯಕ್ಷ ಕುಮಾರ ಬನಶಂಕರಿ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷ ವಿದ್ಯಾಶ್ರೀ ಹಂಜೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹಾದೇವ ಶಿರಗೂರೆ, ಹಣಮಂತ ನಾಯ್ಕ ಸೇರಿ ಶಿಕ್ಷಕರು, ವಿದ್ಯಾರ್ಥಿಗಳು ಮುಂತಾದವರು ಹಾಜರಿದ್ದರು. ಪ್ರತಿಯೊಂದು ನಮ್ಮ ಗ್ರಾಮದ ಕೀರ್ತಿಯನ್ನ ಜಿಲ್ಲೆ ಮಟ್ಟದಲ್ಲಿ ರಾಜ್ಯಮಟ್ಟದಲ್ಲಿ ಗುರುತಿಸತಕ್ಕಂತ ವಿದ್ಯಾರ್ಥಿಗಳು ಕೂಡ ಕರೆದು ತುಂಬವಾಗಿರ್ತಕ್ಕಂತ ಶಾಲನ್ನು ಹೊದಿಸಿ ಅವರಿಗೆ ಕಾಣಿಕೆಯನ್ನು ಕೊಡ್ತಕ್ಕಂತ ಅಥವಾ ನೆನಪಿನ ಒಂದು ಕಾಣಿಕೆಯನ್ನು ಕೊಡ್ತಕ್ಕಂತ ಮತ್ತು ಎಲ್ಲ ನಿವೃತ್ತಿ ಹೊಂದಿರತಕ್ಕಂತ ಶಿಕ್ಷಕರನ್ನ ನಿಜವಾಗಿರ್ತಕ್ಕಂತ ಒಂದು ಚುನಾಯಿತ ಪ್ರತಿನಿಧಿಗಳು ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಜನರ ಎಲ್ಲರ ಮನಸ್ಸನ್ನ ಗೆಲ್ಲಿಕ್ಕೆ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡ್ಬೇಕಾಗಿತ್ತು. ನಾವು ಒಳಗೊಡಗಿ ಗ್ರಾಮ ಪಂಚಾಯತಿ ಒಂದು ಸಲ ಬಂದು ಭೇಟಿ ಕೊಟ್ಟ ಗೊತ್ತಾಗ್ತಿರ್ಬೋದು. ಅಷ್ಟೊಂದು ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಈ ಕಡೆ ಭೂಪಾಲ್ ಅವರು, ಈ ಕಡೆ ಕುಮಾರ್ ಅವರು ಎಲ್ಲ ಬಳಗನ್ ಕರ್ಕೊಂಡು ಎಷ್ಟು ಉತ್ಸಾಹದ ಕೇಂದ್ರ ಪ್ರತಿಯೊಂದು ಇಲ್ಲೇ ನಿಲ್ಲಿಸಿ ಅವ್ರಿಗೆಲ್ಲ ಫೋಟೋ ತರ್ತಕ್ಕಂಥದ್ದು ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಇದು ಕಾರಣ ಏನು ಅಂತ ಹೇಳಿದ್ರು. ಅವ್ರು ಬಹಳ ದಿವಸ ವರ್ಷಗಳ ಹಿಂದೆ ಈ ರೀತಿ ಕರೆದು ಕಾರ್ಯಕ್ರಮ ಮಾಡ್ತಿದ್ರು. ನಡುವೊಂದಿಷ್ಟು ಕೆಲವೊಂದು ಕಾರಣಾಂತರದಿಂದ ಅದು ಸ್ಥಗಿತಗೊಂಡಿತ್ತು. ಮತ್ತೆ ಆ ಕಾರ್ಯಕ್ರಮವನ್ನ ಕುಮಾರ್ ಮತ್ತು ಗೋಪಾಲ್ ಅವರ ನೇತೃತ್ವದಲ್ಲಿ ಜಾರಿಗೆ ತಂದಿರ್ತಕ್ಕಂಥ ಬಹಳ ಅವಿಸ್ಮರಣೀಯ ಅಂತಕ್ಕಂಥದ್ದು ಬಹಳ ಅಪರೂಪ ಕಾರ್ಯಕ್ರಮ ಅಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.